ಬಿಗ್ ಬಾಸ್ ಸೀಸನ್ ಏಟ್ ಆರಂಭವಾಗಿ ಮೊದಲ ಒಂದು ವಾರ ಹೇಗೆ ಕಳೆಯಿತು ಅನ್ನೋದೇ ಗೊತ್ತೇ ಆಗಲಿಲ್ಲ ಎಲ್ಲಾ ಸ್ಪರ್ಧಿಗಳು ತಮ್ಮ ಆಟದ ಮೂಲಕ ತಮಾಷೆಯ ಮಾತುಗಳಿಂದ ಹಾಡುಗಳಿಂದ ಬಿಗ್ ಬಾಸ್ ವೀಕ್ಷಕರನ್ನ ಮನರಂಜಿಸಿದ್ದಾರೆ ಹಾಗೆ ಬ್ರೋ ಗೌಡ ಖ್ಯಾತಿಯ ಶಮಂತ್ ತಮ್ಮ ಕ್ಯಾಪ್ಟನ್ಸಿಯನ್ನ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಇನ್ನು ನಿನ್ನೆ ನಡೆದ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದ ಪಂಚಾಯಿತಿ ನಡೆದಿದ್ದು ಜಗಳ ಮಾಡಿಕೊಂಡವರಿಗೆ ಬುದ್ಧಿವಾದ ಹೇಳಿದ್ರು ಕಿಚ್ಚ ಸುದೀಪ್ ಅವರು ಒಳ್ಳೆ ಆಟ ಆಡಿದವರಿಗೆ ಬೇಶ್ ಅಂದ್ರು ಹೀಗೆ ನಿನ್ನೆಯ ದಿನ ಇಬ್ಬರು ಸ್ಪರ್ಧಿಗಳು ಮುಂದಿನ ವಾರಕ್ಕೆ ಸೇಫ್ ಆಗಿದ್ದಾರೆ ಅಂತಾನು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಅದು ಶುಭಾ ಪೂಂಜಾ ಹಾಗೂ ಸಿಂಗರ್ ವಿಶ್ವನಾಥ್ ಹಾಗೆ ಮತ್ತೆ ಉಳಿದುಕೊಂಡಿದ್ದು ನಿಧಿ ಸುಬ್ಬಯ್ಯ ಧನುಶ್ರೀ ರಘು ಈ ಮೂವರಲ್ಲಿ ಒಬ್ಬರಿಗೆ ಗೇಟ್ ಪಾಸ್ ಸಿಕ್ಕಿದೆ ಒಂದೇ ವಾರಕ್ಕೆ ತಮ್ಮ ಪಯಣವನ್ನ ಮುಗಿಸಿದ್ದಾರೆ ಟಿಕ್ ಟಾಕ್ ಸ್ಟಾರ್ ಧನುಶ್ರೀ ಹೌದು ಟಿಕ್ ಟಾಕ್ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಪಡೆದುಕೊಂಡ ಧನುಶ್ರೀ ವೀಕ್ಷಕರು ನಿರೀಕ್ಷೆ ಮಾಡಿದ್ದನ್ನ ಹುಸಿಗೊಳಿಸಿದ್ರು ಮೊದಲ ವಾರದಿಂದಲೂ ಯಾವುದೇ ಟಾಸ್ಕ್ಗಳನ್ನ ಸರಿಯಾಗಿ ನಿಭಾಯಿಸಿಲ್ಲ ಜೊತೆಗೆ ಇತರೆ ಯಾವುದೇ ಚಟುವಟಿಕೆಯ ಮೂಲಕವೂ ಜನರಿಗೆ ಹತ್ತಿರವಾಗಿಲ್ಲ ಧನುಶ್ರೀ ಅಷ್ಟೇ ಅಲ್ಲದೆ ಕಳಪೆ ಪ್ರದರ್ಶನ ನೀಡಿ ಜೈಲಿನಲ್ಲೂ ಕಾಲ ಕಳೆದ್ರು ಈಗ ಬಿಗ್ ಬಾಸ್ನಲ್ಲಿ ಸರಿಯಾಗಿ ಆಟ ಆಡದೆ ಮನೆಯಿಂದ ಹೊರಬಂದಿದ್ದಾರೆ ವೀಕ್ಷಕರಿಗೂ ಇವರ ಆಟ ಇಷ್ಟವಾಗಿಲ್ಲ ಅನಿಸುತ್ತೆ ಹಾಗಾಗಿ ಹೆಚ್ಚಿನ ಓಟ್ ಈ ಸ್ಪರ್ಧಿಗೆ ದೊರಕಿಲ್ಲ ಇಂದಿನ ಸಂಚಿಕೆಯಲ್ಲಿ ಧನುಶ್ರೀ ತಮ್ಮ ಬಿಗ್ ಬಾಸ್ ಪಯಣವನ್ನ ಮುಗಿಸಲಿದ್ದಾರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಆಚೆ ಬರಬೇಕಿತ್ತು ಧನುಶ್ರೀ ಬಿಗ್ ಬಾಸ್ ಮನೆಯಲ್ಲೇ ಉಳಿಬೇಕಿತ್ತಾ ಎಂಬ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ಮಾಸ್ಟರ್ ಕನ್ನಡ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ